ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ಮಾರ್ನಿಂಗ್ 10:30 ಎದ್ದೊಳಿದ್ದೀನಿ, ಪಾಪ ನೈಟಲ್ಲಿ ಎದ್ದೊಳಿದ್ದು, ಸೊ ಹಾಗಾಗಿ ನೈಟ್ ನಿದ್ದೆ ಇರಲಿಲ್ಲ ಸರಿಯಾಗಿ. ಅದಕ್ಕೆ ಮಾರ್ನಿಂಗ್ ಇವಾಗ 10:30 ಆಗಿದೆ, ಇವಾಗ ಎದ್ದೊಳಿದ್ದೀನಿ. ಸೊ ಸ್ನಾನ ಎಲ್ಲ ಮುಗೀತು ನಮ್ಮದು, ಇವಾಗ 11:30 ಆಗ್ತಾಯಿದೆ. ಸೊ ಹಾಗಾಗಿ ಇನ್ನು ಇವಾಗ ಏನು ಟಿಫನ್ ಮಾಡೋದಂತ ಒಂದೇ ಸಲ ಸ್ವಲ್ಪ ಹಾಲು ಕುಡಿದ್ಬಿಟ್ಟು ಒಂದೇ ಸಲ ಮಧ್ಯಾಹ್ನ ಊಟ ಮಾಡೋಣ ಅನ್ಕೊತಾ ಇದ್ದೀನಿ. ಸೊ ನಾನು ಟಿಫನ್ ಏನು ಕುಡಿಯೋಕೆ ಹೋಗಿಲ್ಲ, ಹಾಲನ್ನು ಕುಡಿದ್ಬಿಟ್ಟೆ. ಹಾಲನ್ನು ಕುಡಿದ ತಕ್ಷಣ ಸ್ವಲ್ಪ ಹೊತ್ತು ಪಾಪು ಆಟ ಆಡಿಕೊಂಡು ಆಮೇಲೆ ಮಲಗಿಬಿಟ್ಲು. ಪಾಪು ಮಲಗಿದ್ಲು, ನಾನು ನಮ್ಮ ಅಮ್ಮವ್ರ ಹತ್ರ ಫೋನಲ್ಲಿ ಮಾತಾಡಿದೆ. ಅಷ್ಟು 10 ಮಿನಿಟ್ಸ್ ಅಷ್ಟು ಪಾಪು ಮಲಗೋದು. ಇವಾಗ ಅವಳು ಮಲಗೆದ್ದವಳು ಅಷ್ಟೊತ್ತಿಗೆ ನಾನು ನಮ್ಮ ಅಮ್ಮವ್ರ ಹತ್ರ ಕಾಲಲ್ಲಿ ಮಾತಾಡಿಬಿಟ್ಟೆ. ಇನ್ನು ಜಿಶು ಹೋಮ್ವರ್ಕ್ ಬರೆದ್ಬಿಟ್ಟೆ ಅವನು. ಇವಾಗ ರೈಸ್ ಮಾಡಿದ್ದೀನಿ, ಇನ್ನು ಜಿಶಿಗೆ ಕಲಿಸ್ಕೊಟ್ಬಿಡ್ತೀನಿ. ಪಾಪುಗೆ ತಿನ್ಸೋಕ್ಕೂ ಊಟ ರೆಡಿ ಮಾಡ್ಕೋಬೇಕು. ಇನ್ನು ಹಸ್ಬೆಂಡ್ ಬಂದು ಫಿಶ್ ಫ್ರೈ ಆದರೂ ಮಾಡು ಅಂತ ಹೇಳಿದ್ರು. ಅದಕ್ಕೆ ಇನ್ನು ಇದು ಸ್ಟಾಕ್ ಇಟ್ಕೊಂಡಿರ್ತೀನಿ ನಾನು, ಬೋನ್ಲೆಸ್ ಫಿಶ್, ಇದು ಸಾಲ್ಮನ್ ಫಿಶ್ಶು. ಸೊ ಇದಾದರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ, ಬೋನ್ಸ್ ಇರಲ್ಲಲ್ವಾ. ಬೋನ್ಸ್ ಇರೋದಾದರೆ ನಾವೇ ತಿನ್ನಿಸ್ಬೇಕು. ಇದೇನು ತಿನ್ಸಾಗಿಲ್ಲ, ಅವ್ರು ಕೊಟ್ಬಿಟ್ರೆ ಸಾಕು, ಅವರೇ ತಿನ್ಬಿಡ್ತಾರೆ, ನಮಗೇನು ಭಯ ಇರಲ್ಲ, ಬೋನ್ಸ್ ಇರಲ್ಲಲ್ವ. ಅದಕ್ಕೆ ನಾನು ಇದು ಸ್ಟಾಕ್ ಇಟ್ಕೊಂಡಿರ್ತೀನಿ. ಇದು ತಗೊಂಡು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಚಿಕ್ಕ ಚಿಕ್ಕದಾಗಿ ಈ ಥರ ಪೀಸ್ಗಳು ಮಾಡಿಕೊಂಡೆ. ನಾನು ಇದು ಮನೇಲಿ ಸ್ಟಾಕ್ ಇಟ್ಕೊಂಡಿರ್ತೀನಿ, ಯಾವಾಗ ಬೇಕಾದರೂ ಅವಾಗ ಮಾಡ್ಕೋಬೋದು. ನಮ್ಗೆ ಯಾವಾಗ ಬೇಕಂದರೆ ಅವಾಗ ತೆಗೆದುಬಿಟ್ಟು 5 ಮಿನಿಟ್ಸಲ್ಲಿ ಎಲ್ಲ ಉಪ್ಪು, ಖಾರ, ಅರಶಿನ, ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ನಿಂಬೆಹಣ್ಣು ಹಾಕಿ ಇದು ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಅಷ್ಟೇ ಮ್ಯಾರಿನೇಟ್ ಮಾಡಿಬಿಟ್ಟಿದ್ದು. ಆಮೇಲೆ ಇದು ಈ ಥರ ಫ್ರೈ ಮಾಡ್ಕೊತಾ ಇದ್ದು. ಈ ಫಿಶ್ನ ಕ್ಯಾಸ್ಟ್ ಐರನ್ ಇದರಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನು ಸ್ವಲ್ಪ ಫಿಶ್ ಫ್ರೈ ಮಾಡಿಕೊಂಡು ಇನ್ನು ಇದು ಬಂದು ಒಂದು ಮೆಣಸಿನ್ಕಾಯಿ ಖಾರ ನಮ್ಮ ಕಡೆ ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಇದು ನಂಗೆ ತುಂಬ ಇಷ್ಟ, ಬಟ್ ನನಗಿದೆ ಬರಲ್ಲ ಮಾಡೋದಕ್ಕೆ. ಅಮ್ಮ ಇದ್ರದ್ದು ಪೌಡ್ರ್ ಮಾಡಿಕೊಟ್ಟು ಕಳಿಸ್ತಾರೆ, ನಾನಿಲ್ಲಿ ಆನಿಯನ್ ಒಗ್ಗರಣೆ ಹಾಕ್ಕೊತೀನಿ. ಯಾವಾಗಾದರೂ ಅಷ್ಟೇ ಇದು ಈ ಥರ ಬೇಕು ಅಂದರೆ, ನಾನು ಈ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಈ ಥರ ಮಾಡ್ಕೊತೀನಿ. ಊಟ ಕೊಟ್ಬಿಡ್ತಾ ಇದ್ದೀನಿ, ಅವನೇ ತಿನ್ಬಿಡ್ತಾನೆ. ನಾನು ಜಿಶಿ ಇಬ್ರು ಊಟ ಮಾಡ್ತಾ ಇದ್ದೆ ಇವಾಗ. ಮಮ್ಮಿ ಸಿಟ್ ಆನ್ ಮೈ ಫುಡ್, ಸಾರಿ, ಇಟ್ಸ್ ಓಕೆ. ಜಿಶು ಜೊತೆ ನಾನು ಕುತ್ಕೊಂಡ್ಬಿಟ್ಟೆ. ಈ ರೀತಿ ಅವನ ಜೊತೆ ಕುತ್ಕೊಂಡು ತಿಂದರೆ ಅವನು ಫಾಸ್ಟಾಗಿ ತಿನ್ಬಿಡ್ತಾನೆ, ಬೇಗ ಬೇಗ ತಿನ್ಬಿಡ್ತಾನೆ. ಸೊ ಅವನಿಗೇನಾದರೂ ಒಬ್ಬನಿಗೆ ತಿನ್ನೋ ಕೊಟ್ಬಿಟ್ರೆ ಟಿ ವಿ ನೋಡ್ಕೊಂಡು ಬೇಗ ತಿನ್ನೋದೇ ಇಲ್ಲ. ಸೊ ಅದಕ್ಕೆ ಅವನ ಜೊತೆ ಕುತ್ಕೊಂಡು ನಾನು ತಿನ್ಬಿಟ್ಟೆ, ಅವನು ಫಾಸ್ಟಾಗಿ ತಿಂತಾನೆ, ಮಾತಾಡ್ಕೊಂಡು ತಿಂದರೆ ಅಂತ ಅವನ ಜೊತೆ ಕುತ್ಕೊಂಡು ತಿನ್ಬಿಟ್ಟೆ ನಾನು. ಇನ್ನು ಅಷ್ಟೊತ್ತಿಗೆ ಪಾಪು ಎದ್ದೊಳಿದ್ದೀನಿ, ಪಾಪುಗೆ ಏನಾದರೂ ತಿನ್ಸೋಣ ಅಂತ ರಾತ್ರಿನೂ ಒಂದು ಸ್ಪೂನ್ ಅಷ್ಟು ಅಕ್ಕಿ ನೆನೆಸಿಟ್ಟಿದ್ದೆ. ಇದನ್ನು ಸ್ವಲ್ಪ ಚೆನ್ನಾಗಿ 2-3 ಸತಿ ತೊಳ್ಕೋಬೇಕು, ಫಿಲ್ಟರ್ ವಾಟರಲ್ಲಿ ತೊಳ್ಕೊತಾ ಇದ್ದೀನಿ ನಾನು. ಇದನ್ನು 2-3 ಸತಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಆ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ತಿರಂಗೆ ಒಂದು ಸತಿ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಾಲು ಅಕ್ಕಿಯಿಂದ ಹಾಲು ಬರುತ್ತಲ್ಲ ವೈಟ್ದು, ಅದು ಈ ಥರ ಸೈಡಿಗೆ ಸೋದಿಸ್ಕೋಬೇಕು. ಒಂದು 2-3 ಸತಿ ಈ ಥರ ನೀರು ಹಾಕ್ಬಿಟ್ಟು ಸೈಡಿಗೆ ಸೋದಿಸ್ಕೊಂಡ್ರೆ ಈ ರೀತಿ ಬರುತ್ತೆ. ಇದನ್ನು ಸ್ಟವ್ ಆನ್ ಮಾಡಿಬಿಟ್ಟು ಇದು ಕೈ ಬಿಡಬಾರ್ದು, ಕೈ ಬಿಟ್ಟರೆ ಗಟ್ಟಿಯಾಗಿ ಹೋಗುತ್ತೆ. ಸೊ ಕೈ ಬಿಡ್ತಿರಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಕುದಿಬೇಕು, ಅವಾಗೇ ಚೆನ್ನಾಗಿದ್ದು. ಇಲ್ಲಾಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ. ಈ ಪಾಪು ಏನು ಜಾಸ್ತಿ ತಿನ್ನಲ್ಲ, ಒಂದು ಸ್ಪೂನ್ ಅಷ್ಟು, 1-2 ಸ್ಪೂನ್ ತಿಂತಲ್ಲ, ಇನ್ನು ಸ್ಟಾರ್ಟಿಂಗ್ ಅಲ್ವಾ. ಸೊ ಅದಕ್ಕೆ ದಿನ ಒಂದೊಂದು ಸ್ವಲ್ಪ ಸ್ವಲ್ಪನೇ ಟೇಸ್ಟ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು 2-3 ಸ್ಪೂನ್ ತಿನ್ನಿಸ್ತೆ ಅಷ್ಟೇ, ಅಷ್ಟೊಂದು ತಿನ್ನೋದೇ ಇಲ್ಲ ಅವಳು. ಇನ್ನು 1 ಸ್ಪೂನ್ ಅಕ್ಕಿಗೆ ಎಷ್ಟೊಂದಾಗಿತ್ತು ನನಗೆ, ಇನ್ನು ಸ್ವಲ್ಪ ತಿನ್ನಿಸ್ದೆ ಅಷ್ಟೇ. ಇನ್ನು ಅವಳು ತಿನ್ಬಿಟ್ಟು ಇನ್ನು ಪಾಪಕ್ಕೆ ಸ್ನಾನ ಮಾಡ್ಸೋಣ ಅಂದ್ಕೊಂಡು, ಬಟ್ ನಮ್ಮವರು ಆಫೀಸ್ ಕಾಲಲ್ಲಿದ್ದರು, ಅದಕ್ಕೆ ಇನ್ನು ಒಪ್ಪಳೆ ಮಾಡ್ಸೋಕ್ಕಾಗಲ್ಲಲ್ವ. ಅದಕ್ಕೆ ಔಟ್ ಸೈಡ್ ಬಂದು ಕುತ್ಕೊಂಡಿದ್ವಿ. ಇನ್ನು ಅವ್ರು ಬಂದು ಪಾಪ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬರೋಕ್ಕೆ ಹೋಗೋಣ ಅಂತ ಕೇಳಿದ್ರು. ಇನ್ನು ಸರಿ ಈವ್ನಿಂಗ್ 6 ಕ್ಲೋಸ್ ಆಗುತ್ತೆ ಹಾಸ್ಪಿಟಲು, ಹೋಗೋಣ ಅಂತೇಳಿ ಇನ್ನು ಪಾಪಕ್ಕೆ ಸ್ನಾನ ಮಾಡಿಸ್ಬಿಟ್ಟು ಒಂದೇ ಸಲ ಕರ್ಕೊಂಡೋಗೋಣ. ಬಂದಮೇಲೆ ಸ್ನಾನ ಮಾಡ್ಸೋಕ್ಕಾಗಲ್ಲಲ್ವ, ಹಾಸ್ಪಿಟಲಿಂದ ಬಂದಮೇಲೆ ವ್ಯಾಕ್ಸಿನ್ ಹಾಕಿರ್ತಾರೆ, ನೋವಿರುತ್ತೆ, ಅದಕ್ಕೆ ಒಂದೇ ಸಲ ಸ್ನಾನ ಮಾಡಿಸ್ಕೊಂಡು ಹೋಗೋಣ ಅಂತ ನಾವು ರೆಡಿ ಆದ್ವಿ. ಇನ್ನು ಶಿಶು ನಾವೇ ಮನೇಲಿರ್ತಾನಲ್ವ, ಸೊ ಅವನಿಗೆ ಅವಳಿಗೆ ತುಂಬ ಅಟ್ಯಾಚ್ಮೆಂಟು ಜಾಸ್ತಿ ಆಗೋಗಿದೆ ಇವಾಗ. ಅವಳು ನೋಡ್ತಾಳೆ, ನಗ್ತಾಳೆ. ಸೊ ಇಬ್ಬರು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಇವಾಗ.
ಪಾಪು ರೆಡಿ ಆದ್ಲು. ಇನ್ನು ನಾವು ಔಟ್ ಸೈಡ್ ಹೋಗ್ತಾ ಇದ್ವಿ ಪಾಪು ವ್ಯಾಕ್ಸಿನೇಷನ್ಗೆ ಅಂತ. ಗೊತ್ತಿಲ್ಲ ಇವತ್ತು ನೈಟ್ ಎಲ್ಲ ಫುಲ್ ಅಳ್ತಾಳೆ ಏನು. ಫಸ್ಟ್ ವ್ಯಾಕ್ಸಿನೇಷನ್ ಆಗ್ತಾಗ ಏನು ಅಳ್ತಿಲ್ಲ, ವ್ಯಾಕ್ಸಿನೇಷನ್ ಇಲ್ಲಿ. ನಾವು ಹಾಸ್ಪಿಟಲ್ ಹತ್ರ ಬಂದ್ರು, ಇಲ್ಲ ಹಾಸ್ಪಿಟಲಲ್ಲಿ ಏನಂದ್ರೆ ಫ್ಯಾಮಿಲಿ ಡಾಕ್ಟರ್ ಇದ್ರೆ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೋದು. ಬಟ್ ನಾವು ರೀಸೆಂಟಾಗಿ ಅಲ್ವಾ ಬಂದಿರೋದು, ಅಷ್ಟು ಬೇಗ ಸಿಗಲ್ಲ ಫ್ಯಾಮಿಲಿ ಡಾಕ್ಟರ್ ಇಲ್ಲಿ. ಅದಕ್ಕೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇಲ್ಲ, ನಾವು ಡೈರೆಕ್ಟ್ ವಾಕಿಂಗ್ ಕ್ಲಿನಿಕ್ಗೆ ಹೋಗಿದ್ದು. ಇಲ್ಲಿ ಇವ್ರು ನೋಡಿದ್ರೆ ವೆಯ್ಟ್ ಮಾಡೋಕೆ ಹೇಳಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಸ್ಪಿಟಲಲ್ಲಿ 40 to 45 minutes ಆಗುತ್ತೆ ಅಂತಂದರು. ಇನ್ನು ಒಳಗಡೆ ಯಾಕೆ ವೆಯ್ಟ್ ಮಾಡೋದು ಅಂತ ಬಂದು ಕಾರಲ್ಲಿ ಕುತ್ಕೊಂಡು, ಇಲ್ಲಿ ಎ ಸಿ ಹಾಕೊಂಡು ಕುತ್ಕೊಂಡು ಇದೀವಿ ಕಾರಲ್ಲೇ. ಅಲ್ಲಿ ಹಾಸ್ಪಿಟಲಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ, ಸೆಕೆ ಜಾಸ್ತಿ ಇತ್ತು. ಮಳಗ್ತಾನೇನೋ ಅಂತ ಕಾರಲ್ಲಿ ಕುತ್ಕೊಳ್ಳೋಣ ಅಂತ ಇಲ್ಲೇ ಬಂದು ಕುತ್ಕೊಂಡಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರ ಅಪ್ಪ ಹಾಸ್ಪಿಟಲ್ ಒಳಗಡೆನೆ ಇದ್ದಾರೆ, ಅವರು ಕಾಲ್ ಮಾಡ್ತಾರೆ ಅವಾಗ ಹೋಗೋಣ ಒಳಗಡೆ ಅಂತ. ಬಂದು ಇಲ್ಲೇ ಕುತ್ಕೊಂಡಿದ್ದೀವಿ, ಎಲ್ಲರೂ ಮೂವರು ಆಟ ಆಡ್ಕೊಳ್ತಾ ಇದ್ದಾರೆ. ಇವ್ರು 40 to 45 minutes ಅಂತ ಹೇಳಿದ್ರಲ್ವ, ಸೊ ಬಟ್ ನೋಡಿದ್ರೆ 2 hours ಆದಮೇಲೆ ಕರೆದಿದ್ದಾರೆ. ನಂಗಂತೂ ಫುಲ್ ಕೋಪ ಬಂದುಬಿಟ್ಟಿತ್ತು. ಅಷ್ಟು ಆ ಟೈಮ್ಗೆ 2 hours ವೆಯ್ಟ್ ಮಾಡಿದ್ದೀವಿ. ಇನ್ನು ಒಳಗಡೆ ಹೋದ್ಮೇಲೆ ನರ್ಸ್ ಬಂದು, ಫಸ್ಟ್ ನರ್ಸ್ ಬರ್ತಾರೆ. ಫಸ್ಟ್ ನರ್ಸ್ ಬಂದು ನಮ್ಮ ಡೀಟೇಲ್ಸ್ ಎಲ್ಲ ತಗೊಂಡು ಆಮೇಲೆ ಪಾಪುಗೆ ಹೈಟ್ ವೆಯ್ಟ್ ಎಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಡಾಕ್ಟ್ರ್ ಬರ್ತಾರೆ. ನರ್ಸ್ ಚೆಕ್ ಮಾಡೋದ್ಮೇಲೆ ಡಾಕ್ಟ್ರ್ ಬಂದು ಪಾಪು ಕಣ್ಣು ಕಿವಿ ಹೊಟ್ಟೆ ಎಲ್ಲ ಚೆನ್ನಾಗೈತಾ ಅಂತ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ವ್ಯಾಕ್ಸಿನ್ ಕೊಡ್ತಾರೆ. ಬಾಯಲ್ಲೊಂದು ಸಿರಪ್ ಥರದ್ದು ಕೊಟ್ಟರು. ಆಮೇಲೆ 2 ಕಾಲಿಗೂ ಒಂದೊಂದು ಇಂಜೆಕ್ಷನ್ ಕೊಟ್ಟರು. ಪಾಪ ತುಂಬ ಹತ್ಬಿಟ್ಲು. ನನಗಂತೂ ಅವಳು ಹತ್ತಿರೋದಕ್ಕಿಂತ ನಾನು ಅಲ್ಲಿ ವೆಯ್ಟ್ ಮಾಡಿದ್ದೆ ನನಗೆ ಫುಲ್ಲು ಕೋಪ ಬರ್ತೈತೆ. ಯಾಕಂದರೆ 2 hours ವೆಯ್ಟ್ ಮಾಡಿದ್ದೀವಿ, ಫುಲ್ ಹಶವಾಗ್ತೈತೆ, ನನಗೆ ಸುಸ್ತಾಗ್ಬಿಟ್ಟಿದೆ. ಒಂದು 2 hours ಒಂದು 5 minutes ಈ ಥರ ಕುತ್ಕೊಂಡಿಲ್ಲ ನಾನು. ಕಾರಲ್ಲಿ ಒಂದು 20 minutes ಕುತ್ಕೊಂಡೆ ಅಷ್ಟೇ. ಆ ಪಾಪು ಕಾರಲ್ಲೂ ಇರಲಿಲ್ಲ, ಆಗಲ್ಲ ಅಂತ ಅವಳು ಎತ್ಕೊಂಡು ಸುಮ್ಮನೆ ಕಾರ್ ಹತ್ರ ಹಾಸ್ಪಿಟಲ್ ಹತ್ರ ಮುಂದೆ ಓಡಾಡ್ಕೊಂಡು ಇದ್ದೆ. ಇನ್ನು ಮನೆಗೆ ಬಂದ್ವಿ, ವ್ಯಾಕ್ಸಿನ್ ಹಾಕ್ಸ್ಕೊಂಡು ಮನೆಗೆ ಬಂದರೆ ನಮ್ಮವ್ರು ಕಾಫಿ ಮಾಡ್ಕೋಬೇಕು ಅಂತೇಳಿ ಹಾಲೆಲ್ಲ ಉಗಿಸ್ಬಿಟ್ರು. ನಮ್ಮ ಸ್ಟೌವ್ ಎಲ್ಲ ಫುಲ್ಲು ಕಲರ್ ಎಲ್ಲ ಚೇಂಜ್ ಆಗೈತೆ, ಆ ರೀತಿ ಹಾಲೆಲ್ಲ ಉಗಿಸ್ಬಿಟ್ಟಿದ್ದಾರೆ. ಇನ್ನು ನಾನು ಮೊದಲೇ ಹಶು ಇತ್ತು. ಆ ಕೋಪದಲ್ಲಿ ಎಷ್ಟು ಕೋಪ ಬರ್ತಾಯಿತ್ತು ಅಂದರೆ ಹಾಲು ಉಗಿಸಿರೋದೆಲ್ಲ ನೋಡಿ. ಇನ್ನು ಸ್ಟೌವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಡಿನ್ನರ್ ರೆಡಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಏನು ಬೇಗ ಪಲಾವ್ ಆದರೆ ಬೇಗ ಆಗುತ್ತೆ ಅಂತ ಪಲಾವ್ ಮಾಡ್ಕೊಳೋಣ ಅಂತ ಎಲ್ಲ ತರಕಾರಿನೂ ಕಟ್ ಮಾಡಿ ಪಲಾವ್ ಮಾಡ್ಕೊಳೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಬಟ್ ಈ ಪಲಾವ್ ಮಾಡೋ ಅಷ್ಟೊತ್ತಿಗೆ ನಾನು ಎಷ್ಟು ಸತಿ ಸ್ಟೌವ್ ಆಫ್ ಆನ್ ಮಾಡಿದ್ದೀನಿ ಅಂದರೆ ಈ ಅಡುಗೆ ಆಗೋ ಅಷ್ಟೊತ್ತಿಗೆ ಒಂದು 5-6 ಸತಿ ಸ್ಟೌವ್ ಆಫ್ ಮಾಡೋದು ಆನ್ ಮಾಡೋದು. ಯಾಕಂದರೆ ಅವಳು ಅಳ್ತಾಳೆ, ಅವ್ರ ಅಪ್ಪ ಎತ್ಕೊಂಡಿದ್ರು ಇರ್ತಾ ಇಲ್ಲ, ಫುಲ್ ಅಳ್ತಾ ಇದ್ದಾಳೆ. ಅವಳು ಅಳ್ತಾಗ ಸ್ಟೌವ್ ಆಫ್ ಮಾಡೋದು, ಆಮೇಲೆ ಅವಳು ಸಮಾಧಾನ ಮಾಡೋದು, ಮತ್ತೆ ಸ್ಟೌವ್ ಆನ್ ಮಾಡಿ ಅಡುಗೆ ಮಾಡೋದು. ಈ ರೀತಿ 1 hour ಮೇಲೆ ತಗೊಂಡಿದ್ದೀನಿ ಅಡುಗೆ ಮಾಡೋದಕ್ಕೆ. ಇದ್ರ ಜೊತೆಗೆ ಜಿಶುನು ಅಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿಬಿಟ್ಟಿದ್ದಾನಲ್ವ, ಅವನಿಗೂ ಬೋರ್ ಅನಿಸ್ಬಿಟ್ಟಿದೆ. ಅವನು ಫುಲ್ ಕ್ರ್ಯಾಂಕಿ ಆಗಿಬಿಟ್ಟಿದ್ದಾನೆ ಅಲ್ಲಿ. ಅವನು ಮನೆಗೆ ಬಂದು ಅವನು ಅಳ್ತಾ ಇದ್ದಾನೆ, ಕಾಟ ಕೊಡ್ತಾ ಇದ್ದಾನೆ, ಈ ಕಡೆ ಇವಳು ಕಾಟ ಕೊಡ್ತಾ ಇದ್ದಾಳೆ. ನನಗಂತೂ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದರೆ ಎಷ್ಟಿದಾಗುತ್ತೆ ಅಂದರೆ ನೋಡು, ಒಂದು ವ್ಯಾಕ್ಸಿನ್ ಹಾಕ್ಸ್ಕೊಳಕ್ಕೆ ಎಷ್ಟು ಕಷ್ಟ ಆಗುತ್ತೆ ಇಲ್ಲಿ. ಅದೇ ಇಂಡಿಯಾದಲ್ಲಾದರೆ ಅದು 5 minutes ಹೋಗ್ಬಿಟ್ಟು ಹಾಕ್ಸ್ಕೊಂಡು ಬಂದುಬಿಡ್ಬೋದು. ಆದರೆ ಇಲ್ಲಿ ಒಂದು ವ್ಯಾಕ್ಸಿನ್ಗೆ 2 hours ತಗೊಂಡಿದ್ದಂತೆ, ಅದು 2 hours ಕಮ್ಮಿನಂತೆ. ನನ್ನ ಫ್ರೆಂಡ್ಸ್ ಹೇಳಿದ್ದು ಅವ್ರು ಹೋದಾಗ 3-4 hours ತಗೊಳ್ತಾರಂತೆ. ಸೊ ತುಂಬ ಕಷ್ಟ ನೋಡಿ, ಇಲ್ಲಿ ಹಾಸ್ಪಿಟಲ್ ಅಂದರೆ ಸ್ವಲ್ಪ ಕಷ್ಟನೇ ಇದೆ ಇಲ್ಲಿ. ಇಷ್ಟೇ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ಹೊಸದಾಗ ನನ್ನ ಚಾನಲ್ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಹ್ಯಾವ್ ಎ ನೈಸ್ ಡೇ.